ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ. ಡಿಸೆಂಬರ್ 31ರಂದು ಬಿಹಾರದ ಶೇಖ್ಪುರದಲ್ಲಿ ಜನಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ಕೃಷ್ಣಬಲ್ಲಭ್ ಸಹಾಯ್ ಅವರನ್ನು ನಾವಿಂದು ಸ್ಮರಿಸಿಕೊಳ್ಳೋಣ. ವಿದ್ಯಾಭ್ಯಾಸದಲ್ಲಿ ಪದವಿ ಶಿಕ್ಷಣ ಪಡೆದ ಕೂಡಲೇ ಕೃಷ್ಣಬಲ್ಲಭರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. 1930 ಮತ್ತು 1934ರ ನಡುವೆ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರು 4 ಬಾರಿ ಸೆರೆವಾಸ ಅನುಭವಿಸಿದರು. ಸೆರೆಮನೆಯಲ್ಲಿದ್ದ ಈ ಅವಧಿಯಲ್ಲಿ ತಮ್ಮ ಗುರು ಶ್ರೀಕೃಷ್ಣ ಸಿನ್ಹಾ ಅವರನ್ನು ಸಹಾಯ್ ಭೇಟಿಯಾದರು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಭಾರತದಾದ್ಯಂತ ತೀವ್ರವಾಗಿ ಪ್ರಾರಂಭಿಸಲಾಯಿತು ಮತ್ತು ಕೆಬಿ ಸಹಾಯ್ ಹಜಾರಿಬಾಗ್ನ ಚಳುವಳಿಯ ಮುಂದಾಳತ್ವ ವಹಿಸಿದ್ದರು. ಬ್ರಿಟಿಷ್ ಸರ್ಕಾರವು ಎಲ್ಲ ನಾಯಕರನ್ನು ತಕ್ಷಣವೇ ಬಂಧಿಸಲು ಆದೇಶಿಸಿತು ಮತ್ತು ಕೃಷ್ಣಬಲ್ಲವರನ್ನು ಹಜಾರಿಬಾಗ್ ಸೆರೆಮನೆಯಲ್ಲಿ ಬಂಧಿಸಿಡಲಾಯಿತು. 1942ರ ನವೆಂಬರ್ 9ರಂದು ತಮ್ಮ ಸಹಚರರೊಂದಿಗೆ ಜಯಪ್ರಕಾಶ್ ನಾರಾಯಣ್ ಸೆರೆಮನೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಸಹಾಯ್ ಪ್ರಮುಖ ಪಾತ್ರ ವಹಿಸಿದರು. ಇದರ ಪರಿಣಾಮವಾಗಿ ಕಠಿಣ ಜೈಲು ಶಿಕ್ಷೆಯ ಆದೇಶದೊಂದಿಗೆ ಅವರನ್ನು ಭಾಗಲ್ಪುರ ಸೆರೆಮನೆಗೆ ವರ್ಗಾಯಿಸಲಾಯಿತು. ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿಯೂ ಸಹಾಯ್ ಸೇವೆ ಸಲ್ಲಿಸಿದರು. ಸ್ವಾತಂತ್ರ್ಯಾನಂತರ ಬಿಹಾರದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾದಾಗ ಕೆಬಿ ಸಹಾಯ್ ಅವರಿಗೆ ಕಂದಾಯ ಸಚಿವಾಲಯದ ಉಸ್ತುವಾರಿ ನೀಡಲಾಯಿತು. 1952ರಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ರದ್ದುಪಡಿಸಲು ಮತ್ತು ಭೂ ಸುಧಾರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಲು ದೇಶದಲ್ಲಿ ಮೊದಲ ಪ್ರವರ್ತಕ ಶಾಸನವನ್ನು ರಚಿಸಿದ ಕೀರ್ತಿ ಸಹಾಯ್ ಅವರಿಗೆ ಸಲ್ಲುತ್ತದೆ. 1974ರ ಮೇ 5ರಂದು ಅವರು ಪಾಟ್ನಾದಿಂದ ಹಜಾರಿಬಾಗ್ಗೆ ಹೋಗುವ ಮಾರ್ಗದಲ್ಲಿ ರಸ್ತೆ ಅಪಘಾತದಲ್ಲಿ ನಿಧನರಾದರು. ಈ ಉದಾತ್ತ ಆತ್ಮಕ್ಕೆ ನಮ್ಮ ಗೌರವಪೂರ್ವಕ ನಮನ. ಡಿಸೆಂಬರ್ 31 ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ರಾಜ್ ನಾರಾಯಣ್ ಅವರ ಪುಣ್ಯತಿಥಿ. 1917ರ ನವೆಂಬರ್ 23ರಂದು ವಾರಣಾಸಿಯಲ್ಲಿ ಅವರು ಜನಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ರಾಜ್ ನಾರಾಯಣ್ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. 1934ರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸದಸ್ಯರಾದರು. ಶಾಲಾ ಮತ್ತು ಕಾರ್ಮಿಕ ಸಂಘದ ಸಂಘಟನೆಗೆ ನೆರವಾದರು. 1939ರಿಂದ 1944ರವರೆಗೆ ವಿದ್ಯಾರ್ಥಿಗಳ ಒಕ್ಕೂಟದ ರಾಷ್ಟ್ರೀಯ ಸಮಿತಿಯ ಸದಸ್ಯರಾಗಿಯೂ ಅವರು ಸೇವೆ ಸಲ್ಲಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ರಾಜ್ ನಾರಾಯಣ್ ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ವಾರಣಾಸಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರತಿಭಟನೆಗಳನ್ನು ನಡೆಸಿದರು. 1942ರ ಸೆಪ್ಟೆಂಬರ್ 28ರಂದು ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಅವರನ್ನು ಬಂಧಿಸಿ 1945ರವರೆಗೆ ಸೆರೆಮನೆಯಲ್ಲಿ ಇರಿಸಲಾಯಿತು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ರಾಜ್ ನಾರಾಯಣ್ ಸಮಾಜವಾದಿ ಪಕ್ಷವನ್ನು ಸೇರಿದರು. ಆಚಾರ್ಯ ನರೇಂದ್ರ ದೇವ ಮತ್ತು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರಿಗೆ ರಾಜ್ ನಾರಾಯಣ್ ಆತ್ಮೀಯರಾಗಿದ್ದರು. ಡಾಕ್ಟರ್ ಲೋಹಿಯಾ ರಾಜ್ ನಾರಾಯಣ್ ಅವರನ್ನು ಸಿಂಹದ ಹೃದಯ ಹೊಂದಿದ್ದು ಗಾಂಧಿ ತತ್ವವನ್ನು ಅನುಸರಿಸುವ ವ್ಯಕ್ತಿ ಎಂದು ವರ್ಣಿಸಿದ್ದಾರೆ. 1966ರಲ್ಲಿ ಸಮಾಜವಾದಿ ಪಕ್ಷದಿಂದ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು. ಜನತಾ ಪಕ್ಷ ಸರ್ಕಾರ ಆಡಳಿತದಲ್ಲಿದ್ದ ಅವಧಿಯಲ್ಲಿ ರಾಜ್ ನಾರಾಯಣ್ ಆರೋಗ್ಯ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದರು.
1986 ಡಿಸೆಂಬರ್ 31 ತಮ್ಮ 69ನೇ ವಯಸ್ಸಿನಲ್ಲಿ ಅವರು ಕೊನೆಯುಸಿರೆಳೆದರು. 31 ಡಿಸೆಂಬರ್ 2001 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ 1942 ಜೈಲಿಗೆ ಕಳುಹಿಸಲ್ಪಟ್ಟ ತಮಿಳು ಪತ್ರಕರ್ತ ಟಿಎಂ ಚಿದಂಬರ ರಘುನಾಥನ್ ಅವರ ಪುಣ್ಯತಿಥಿ.